ಇದು ಹೊಸ ತರಕಾರಿ ನೋಡೋಕೆ ಆಲೂಗಡ್ಡೆ ತರ ಇದೆ ಆದ್ರೆ ಆಲೂಗಡ್ಡೆ ಅಲ್ಲ ಇದೇನಪ್ಪ ಇದು ಹಾಗಾದ್ರೆ ಇನ್ ಯಾವ ತರಕಾರಿ ಅಂತೀರಾ ನೀವೇ ಬಳ್ಳಿ ಆಲೂಗಡ್ಡೆ ರೈತನ ಹೊಸ ಪ್ರಯೋಗ ಯಶಸ್ವಿ ಆಲೂಗಡ್ಡಿ ಅಂತ ಕಾಣ್ರು ಇದು ಆಲೂಗಡ್ಡಿ ಅಲ್ಲ ಬಳ್ಳಿ ಬಟಾಟೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೀಗೆ ದ್ರಾಕ್ಷಿ ಚಪ್ಪರದೊಳಗೆ ಸುತ್ತಕೊಂಡಿರೋ ಬಳ್ಳಿ ಬಳ್ಳಿಯೊಳಗೆ ಬೆಳೆದ್ ನಿಂತಿರೋ ಬೃಹತ್ ಗಾತ್ರದ ಗಡ್ಡೆ ಥೇಟ್ ಆಲೂಗಡ್ಡೆಯನ್ನೇ ಹೋಲುವಂತೆ ಕಾಣೋ ಕಾಯಿಗಳು ನೋಡೋಕೆದು ಆಲೂಗಡ್ಡಿ ಅಂತ ಆಲೂಗಡ್ಡಿ ಆಲೂಗಡ್ಡೆ ಅಲ್ಲ ಆದ್ರೆ ಇದ್ರ ಹೆಸರು ಬಳ್ಳಿ ಬಟಾಟೆ ಅಂತ ಆಲೂಗಡ್ಡೆಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಎರಡು ನೋಡೋಕ್ಕೆ ಸೇಮ್ ಟು ಸೇಮ್ ಆಲೂಗಡ್ಡೆ ಭೂಮಿಯ ಒಳಭಾಗದಲ್ಲಿ ಬೆಳೆದ್ರೆ ಆಲೂಗಡ್ಡೆಯನ್ನೇ ಹೋಲು ಈ ಬಳ್ಳಿ ಆಲೂಗಡ್ಡೆ ಬಳ್ಳಿಯಲ್ಲಿ ಬೆಳೆಯುತ್ತೆ ಬಯಲು ಸೀಮೆ ಭಾಗದ ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಲಘಟ್ಟ ತಾಲೂಕು ಅಪ್ಪೇಗೌಡನಹಳ್ಳಿ ಗ್ರಾಮದ ರೈತ ತ್ಯಾಗರಾಜು ಅನ್ನೋರು ಈ ವಿನೂತನ ಪ್ರಯೋಗ ಮಾಡಿ ಸಹಿಯನಸ್ಕೊಂಡಿದ್ದಾರೆ ರೈತ ತ್ಯಾಗರಾಜು ಮೈಸೂರಿನಲ್ಲಿ ನಡೆದ ಗಡ್ಡೆ ಗಣಸು ಮೇಳದಲ್ಲಿ ಈ ಅಪರೂಪದ ಗಡ್ಡೆ ತಂದು ನಾಟಿ ಮಾಡಿ ಪ್ರಯೋಗ ಮಾಡಿದ್ದು ಅಲ್ಲದೆ ಯಶಸ್ವಿಯಾಗಿದ್ದಾರೆ ನಾನು ಗಡ್ಡೆ ಗೆಣಸು ಮೈಸೂರಿಗೆ ಹೋಗಿದ್ದೆ ಅದರಲ್ಲಿ ನನಗೆ ವಿಶೇಷವಾಗಿ ಕಂಡು ಬಂದಿದ್ದು ಈ ಥರದ ಒಂದು ಗಡ್ಡೆಗಳು ಕಂಡು ಬಂತು ಇದನ್ನು ಬಳ್ಳಿ ಬಟಾಟ ಅಥವಾ ಬಳ್ಳಿ ಆಲೂಗಡ್ಡೆ ಅಂತೇಳಿ ಕರೀತಾರೆ ಅಂತ ಇದು ನಮ್ಮ ಆಲೂಗಡ್ಡೆಗೆ ಇದಕ್ಕೇನು ವ್ಯತ್ಯಾಸ ಅಂತಲೂ ಕೇಳಿದೆ ಸರ್ ಇದು ಆಯುರ್ವೇದಿಕ್ ಕಂಟೆಂಟ್ ಇರ್ತಕ್ಕಂಥದ್ದು ಆಮೇಲೆ ಜೊತೆಗೆ ಇದು ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಿರಿ ರಾಸಾಯನಿಕ ಸಿಂಪಡಣೆ ಮಾಡೋಂಗಿಲ್ಲ ಗಡ್ಡೆ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಏನು ಕೆ ಜಿ ಏನು ರೇಟ್ ಬೆಲೆ ಅಂತ ಕೇಳಿದೆ ಸರ್ ಇನ್ನೂರೈವತ್ತು ಅಂದ್ರೆ ನಾನು ಐದು ಕೆ ಜಿಯನ್ನು ಖರೀದಿ ಮಾಡಿದೆ ಅಲ್ಲಿ ಐದು ಕೆ ಜಿ ಖರೀದಿ ಮಾಡಿ ನಾನು ಮತ್ತೆ ತಗೊಂಡು ನಮ್ಮ ತೋಟದಲ್ಲಿ ನೆಟ್ಟೆ ನೋಡಿದ್ರೆ ನನಗೊಂಥರ ಆಶ್ಚರ್ಯ ಏನಪ್ಪ ಈ ರೀತಿ ಬಹಳಷ್ಟು ಗಡ್ಡೆಗಳು ಬಂದಿದೆ ಫಸ್ಟ್ ಚೆನ್ನಾಗಿದೆ ಈ ಬಳ್ಳಿ ಥೇಟ್ ವಿಳಿಯದೆಳಗಳಂತೆ ಇದರ ಎಲೆಗಳಿರುತ್ತೆ ಸರಿಸುಮಾರು ಇನ್ನೂರ ಐವತ್ತು ಗ್ರಾಮ್ ಗಿಂತ ಹೆಚ್ಚಿನ ತೂಕದ ಕಾಯಿಯನ್ನ ಭೂಮಿಯಲ್ಲಿ ನಾಟಿ ಮಾಡೋರು ಸಾಕು ಎರಡು ತಿಂಗಳೊಳಗೆ ಬಳ್ಳಿ ಬೆಳೆದು ಕಾಯಿ ಬಿಡೋಕೆ ಆರಂಭಿಸುತ್ತೆ ಒಮ್ಮೆ ನಾಟಿ ಮಾಡಿದ್ರೆ ಆರು ತಿಂಗಳವರೆಗೂ ಇರುವಂತಹ ಈ ಬಳ್ಳಿ ನಂತರ ತಾನೇ ಹೋಗುತ್ತೆ ಇದರಿಂದ ಖರ್ಚು ಕಡಿಮೆ ನಿರ್ವಹಣೆಯು ಶೂನ್ಯ ತ್ಯಾಗರಾಜು ಅವರ ಹೊಸ ಬೆಳೆಯನ್ನು ನೋಡೋಕೆ ಸಾವಿರಾರು ಜನ ತೋಟಕ್ಕೆ ಭೇಟಿ ಕೊಡ್ತಿದ್ದಾರೆ ತಾವು ಕೂಡ ಬೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಇವರ ವಿಭಿನ್ನ ಪ್ರಯೋಗಕ್ಕೆ ಮನಸೋತು ತೋಟಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮನೆ ತಾರಸಿ ಕೈದೋಟ ಶಾಲಿ ಆವರಣದಲ್ಲಿ ಎಲ್ಲಿ ಬೇಕಾದರೂ ಈ ಬಳ್ಳಿ ಆಲೂಗಡ್ಡೆಯನ್ನು ಬೆಳಿಬಹುದು ಮಾರುಕಟ್ಟೆಯಲ್ಲಿ ಜಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಇದೆ ಅನ್ನಲಾಗ್ತಿದೆ ಬಳ್ಳಿ ಬಟಾಟೆ ಮಧುಮೇಹಿಗಳಿಗೆ ಉತ್ತಮ ಆಹಾರ ಅನ್ನಲಾಗಿದ್ದು ಸಕ್ಕರೆ ಖಾಯಿಲೆ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತಾರೆ ಅದೇನೇ ಇರಲಿ ಬಳ್ಳಿ ಬಟಾಟೆ ಬಳ್ಳಿ ಆಲೂಗಡ್ಡೆಗೆ ಈಗ ಎಲ್ಲಿಲ್ಲದ ಡಿಮ್ಯಾಂಡು ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮುಧುಕೃಷ್ಣ ಪಬ್ಲಿಕ್ ಟಿ ವಿ ಚಿಕ್ಕಬಳ್ಳಾಪುರ